ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಈ ಲೋಕದ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಸ್ವಾಮಿಯ ಸಮಯದಲ್ಲಿ ಕರ್ತನೆ, ನೀನು ನಮ್ಮೊಳಗಿರುವುದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿರುವವನಿಗಿಂತ, ಅಂದರೆ ಈ ಲೋಕದ ಕಾರ್ಯಗಳಿಗಿಂತ ಪರಲೋಕದ ಕಾರ್ಯವಾಗಿರುವ ಸತ್ಯ ದೇವರಾಗಿರುವ ಯೇಸುವೇ, ನೀವು ನಮ್ಮಲ್ಲಿರುವುದಕ್ಕಾಗಿ ಸ್ತೋತ್ರ. ಮತ್ತು ಸ್ವಾಮಿ, ಓ ಪ್ರೈಸ್ ದ ಲಾರ್ಡ್. ಹೌದು ಕರ್ತನೆ, ಈ ಲೋಕದ ಎಲ್ಲ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಂತ ವಚನ ಹೇಳಬೇಕಾದರೆ, ಸುಳ್ಳು ಕಾರ್ಯಗಳನ್ನು, ಸೈತಾನನ ಸುಳ್ಳು ತಂತ್ರಗಳನ್ನು ಮತ್ತು ಸುಳ್ಳಾದ ಬೋಧನೆಗಳನ್ನು, ಸುಳ್ಳಾದ ಕೃಪೆಗಳನ್ನು ಎಲ್ಲವನ್ನು ನಾವು ಮೇಲ್ಗೊಂಡು ಜಯಿಸಿದ್ದೇವೆ ಕರ್ತನೆ. ಯಾಕಂದರೆ ನಿನ್ನ ಪರಿಶುದ್ಧ ಕೃಪೆ, ನಿನ್ನ ಒಂದು ಪ್ರಸನ್ನತೆ ನಮ್ಮನ್ನು ಮುಚ್ಚಿ ಮರೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಒಂದು ದೈವಿಕ ಒಂದು ಇದು ನಮ್ಮನ್ನು ಎಚ್ಚರಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆಗೆ. ಆಮೆನ್.